ಪ್ಲೀಸ್ ಪ್ಲೀಸ್ ಈ ಸಲ ಅವರು ಪರೀಕ್ಷೆಗೆ ಬರಿತಾ ಇರೋದಕ್ಕೇನೆ ನಾವು ಅವರ ಬೆನ್ನ ತಟ್ಟಬೇಕು ಧೈರ್ಯವಾಗಿ ಬರ್ತಾ ಇದ್ದಾರೆ ಮತ್ತೆ ಬಹಳಷ್ಟು ಜನಕ್ಕೆ ಒಂದು ಎಸ್ಎಲ್ಸಿ ಸರ್ಟಿಫಿಕೇಟ್ ಇದ್ದರೆ ಅವರಿಗೆ ಮುಂದೆ ಓದ್ತಾರೋ ಬಿಡ್ತಾರೋ ಆರ್ಟಿಓ ಹೋಗಿ ಲೈಸೆನ್ಸ್ ಮಾಡಿಸ್ಕೊಳ್ಳಕ ಆಗ್ತದೆ ಈ ಹಿನ್ನೆಲೆ ನಗದಲ್ಲ ನಗದಲ್ಲ ನಾವು ಅವರ ಸ್ಥಿತಿಯಲ್ಲಿ ಇದ್ದರೆ ಏನಾಗುತ್ತೋ ಗೊತ್ತಿಲ್ಲ ಸೋ ಅದಕ್ಕೋಸ್ಕರ ನಾವು ಹೇಳಿದೀವಿ ಎಲ್ಲ ಮಕ್ಕಳನ್ನ ಪಾಸ್ ಮಾಡ್ತೀವಿ ಮತ್ತೆ ನಮ್ಮ ಪರೀಕ್ಷೆನಲ್ಲಿ ಸಾಮಾನ್ಯವಾಗಿ 35 ರಿಂದ 40 ಮಾರ್ಕ್ಸ್ ಈಜಿಯಾಗಿ ತಗೊಳ್ಳಂಗ ಇರುತ್ತದೆ ಯಾವುದೇ ಪರೀಕ್ಷೆನಲ್ಲಿ ಇನ್ನು ಚೆನ್ನಾಗಿ ಬರಬೇಕು ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ ಹೆಚ್ಚು ಓದಬೇಕು ಅವರು ಹೋಗಬೇಕು ಸೋ ಅದಕ್ಕೇನು ಕೂಡ ಯೋಚನೆ ಆಗುತ್ತೆ ನಾವು ಪೂರಕ ಪರೀಕ್ಷೆ ಕೊಡ್ತೀವಿ ಅಂದ್ವಲ್ಲ ಅಲ್ಲ ಈ ವರ್ಷ ಅಲ್ಲ ಈ ವರ್ಷ ಭೌತಿಕ ಕ್ಲಾಸ್ ಇಲ್ಲ ಅಂತ ನಾವೇನು ತೀರ್ಮಾನ ಮಾಡಿಲ್ಲ ಯಾವಾಗ ಶುರು ಮಾಡಬೇಕು ಯಾವ ರೀತಿ ಶುರು ಮಾಡಬೇಕು ಮತ್ತೆ ಈ ಮೂರನೇ ಅಲೆಯ ಪರಿಣಾಮ ಏನು ಶುರು ಮಾಡೋದನ್ನ ಇದನ್ನೆಲ್ಲಾನು ಕೂಡ ನಾವು ಆ ಟಾಸ್ಕ್ ಫೋರ್ಸ್ ಜೊತೆ ಚರ್ಚೆ ಮಾಡಿ ಮುಂದೆ ಬರ್ತೀವಿ